good morning to one and all. My name is Dr. K. Deepa. ಇವತ್ತು ನಾವು ಲಾಜಿಸ್ಟಿಕ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಎಂಬ ವಿಷಯನ ಕುರಿತು ಡಿಸ್ಕಸ್ ಮಾಡೋಣ. ಇದು ದ ಥರ್ಡ್ ಸೆಮ್ ಬಿ ಕಾಮ್ ಅವರಿಗೆ ಬರೋ ಸಬ್ಜೆಕ್ಟ್ ಆಗಿರುತ್ತೆ. ಇದು ನಾವು ಈ ಒಂದು ಸಬ್ಜೆಕ್ಟಲ್ಲಿ ಎರಡನೇ ಚಾಪ್ಟರ್, ಯಾವ ರೀತಿ ನಾವು ಲಾಸ್ಟ್ ಕ್ಲಾಸಲ್ಲಿ ಎರಡನೇ ಚಾಪ್ಟರಲ್ಲಿ ಡಿಸೈನಿಂಗ್ ದ ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬಟ್ ಟುಡೇ ನಾವು ಈ ಕಾಮರ್ಸ್ ಮತ್ತು ಈ ಬಿಸ್ನೆಸ್ ಸ್ಟ್ರಾಟಜಿ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ಯಾವ್ಯಾವ ಕಂಟೆಂಟ್ಸ್ಗಳು ಈ ಒಂದು ಕ್ಲಾಸಲ್ಲಿ ನಾವು ಕವರಪ್ ಮಾಡ್ಬೋದು ಅಂತಂದರೆ, ಈ ಬಿಸ್ನೆಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದು, ಮತ್ತು ಇಂಟ್ರೊಡಕ್ಷನ್ಸ್ ಟು ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ, ಆಬ್ಜೆಕ್ಟಿವ್ಸ್ ಆಫ್ ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಹಾಗೆಯೇ ಈ ಬಿಸ್ನೆಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದ್ರ ಬಗ್ಗೆನೂ ಕೂಡ ನಾವು ಈ ಏನು ಅಂತ ತಿಳ್ಕೊಳ್ಳೋಣ. ಹಾಗೆಯೇ ಇ ಕಾಮರ್ಸ್ ಮತ್ತು ಈ ಬಿಸ್ನೆಸ್ ಇದರ ನಡುವೆ ಇರೋ ವ್ಯತ್ಯಾಸ ಏನಿರ್ಬೋದು, ಇ ಕಾಮರ್ಸ್ ಮತ್ತು ಈ ಬಿಸ್ನೆಸ್ ಕಾನ್ಸೆಪ್ಟಲ್ಲಿ ಏನೇನು ಡಿಫ್ರೆನ್ಸಸ್ ಇದೆ, ಇ ಕಾಮರ್ಸ್ ಅಂದ್ರೇನು, ಇ ಬಿಸ್ನೆಸ್ ಅಂದ್ರೇನು, ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಹೀಗೆ ರೋಲ್ ಆಫ್ ಈ ಬಿಸ್ನೆಸ್, ಯಾವ ರೀತಿ ಈ ಬಿಸ್ನೆಸ್ ಅನ್ನೋದು ಈ ನಮ್ಮ ಪ್ರೆಸೆಂಟ್ ಸಿಚುಯೇಷನ್ಸಲ್ಲಿ ಕಸ್ಟಮರ್ಸ್ಗೆ ಮತ್ತು ಮ್ಯಾನುಫ್ಯಾಕ್ಚರ್ಸ್ಗಳಿಗೆ ಮತ್ತು ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್ಗಳಿಗೆ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಕೊನೆಯದಾಗಿ ಜನರಲ್ ವ್ಯಾಲ್ಯೂಸ್ ಆಫ್ ಈ ಬಿಸ್ನೆಸ್, ಈ ಜನರಲ್ ವ್ಯಾಲ್ಯೂ ಏನೇನು ಬರುತ್ತೆ ಜನರಲ್ ವ್ಯಾಲ್ಯೂಸ್ಗಳಲ್ಲಿ ಈ ಬಿಸ್ನೆಸ್ ಕಾನ್ಸೆಪ್ಟಲ್ಲಿ ಅದ್ರ ಬಗ್ಗೆ ನಾವು ಫೋಕಸ್ ಮಾಡೋಣ. ಮೊದಲಿಗೆ ಇಂಟ್ರೊಡಕ್ಷನ್ ಟು ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಅದಕ್ಕಿಂತ ಮುಂಚೆ ನಾವು ಈ ಬಿಸ್ನೆಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ಬಿಸ್ನೆಸ್ ನೇಮ್ ಅಲ್ಲಿ ಹೇಳುತ್ತೆ, ಈ ಬಿಸ್ನೆಸ್ ಇ ಫಾ ಎಲೆಕ್ಟ್ರಾನಿಕ್ ಬಿಸ್ನೆಸ್, ಬೀಯಿಂಗ್ ಬಿಸಿ ಇಸ್ ಎ ಬಿಸ್ನೆಸ್ ಅಂತ ನಾವು ಹೇಳ್ಬೋದು. ಬಟ್ ಬೀಯಿಂಗ್ ಬಿಸಿ ಆನ್ ದ ಬೇಸಿಸ್ ಆಫ್ ಫಾರ್ ದ ಪರ್ಪಸ್ ಆಫ್ ಗೆಟಿಂಗ್ ದ ಮಾನಿಟರಿ ಬೆನಿಫಿಟ್ಸ್ ಅಂತ ನಾವು ಹೇಳ್ತೀವಿ. ನೀವು ಬಿಸಿ ಆಗಿದ್ದೀರ, ಏನಕ್ಕೆ ನಿಮ್ಮ ಫ್ರೆಂಡ್ ಅಸೈನ್ಮೆಂಟ್ನ ಬರ್ಕೊಡ್ತಾ ಇದ್ದಾರೆ, ಅದು ಬಿಸಿ ಆಗಿದ್ದೀರ, ಅದನ್ನು ನಾವು ಬಿಸ್ನೆಸ್ ಅಂತ ಕರೆಯೋಣ. ಬಟ್ ಹಾಗೆಯೇ ನೀವು ಬರ್ಕೊಡ್ತಾ ಇದ್ದೀರ, ಬರ್ಕೊಡೋದಕ್ಕೆ ಒಂದು ಅಸೈನ್ಮೆಂಟ್ಗೆ 10 ರೂಪಾಯಿ ತೊಗೊಳ್ತೀರಾ ಅಂತಂದರೆ ಅದು ಬಿಸ್ನೆಸ್ ಆಗ್ಬಿಡುತ್ತೆ. ಸೊ ಎಲ್ಲಿ ಮನಿ ಮತ್ತು ಕ್ಯಾಶ್ ಆಕ್ಟಿವಿಟೀಸ್ ಇನ್ವಾಲ್ವ್ ಬರುತ್ತೋ ಆ ಟೈಮಲ್ಲಿ ನಾವು ಬಿಸ್ನೆಸ್ ಅದನ್ನು ಎಸ್ಪೆಷಲಿ ಕ್ಯಾಶ್ ಬಿಸ್ನೆಸ್ ವರ್ಕ್ ಬಿಸ್ನೆಸ್ ಅಂತ ನಾವು ಕರಿತೀವಿ. ಈ ಬಿಸ್ನೆಸ್ ಅಂದರೆ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅಂತ ನಾವು ಹೇಳ್ಬೋದು. ಎಲೆಕ್ಟ್ರಾನಿಕ್ ಅಂದರೆ ಏನು, ಈಗ ನೀವು ಮೊಬೈಲ್ಸ್ ಫೋನು ಇಂಟರ್ನೆಟ್ ಮುಖಾಂತರ ನೀವು ಬೈ ಮಾಡ್ತೀರಾ ಪ್ರಾಡಕ್ಟ್ನ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡ್ತಾ ಇರಬೇಕಾದ್ರೆ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಯು ಆರ್ ಮೇಕಿಂಗ್ ಎ ಬಿಸ್ನೆಸ್ ಆ್ಯಕ್ಟಿವಿಟಿ ಥ್ರೂ ದ ಎಲೆಕ್ಟ್ರಾನಿಕ್ ಐಟಮ್ಸ್, ವಿ ಕಾಲ್ ದಮ್ ಆಸ್ ಎ ಈ ಬಿಸ್ನೆಸ್ ಆ್ಯಕ್ಟಿವಿಟಿ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತಂದರೆ ಮ್ಯಾನುಫ್ಯಾಕ್ಚರರು ಒಬ್ಬ ಕಸ್ಟಮರ್ಸ್ಗೆ ಯಾವ ರೀತಿಯಾದಂಥ ಪ್ರಾಡಕ್ಟ್ಗಳನ್ನ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ವೇಯಲ್ಲಿ ಮತ್ತು ಕರೆಕ್ಟ್ ಡ್ಯೂರೇಷನ್ಸಲ್ಲಿ ಅದನ್ನು ರೀಚ್ ಮಾಡಿಸ್ತಾನೆ, ಯಾವ ಯಾವ ಮೆಥಡ್ಸ್ಗಳನ್ನ ಯೂಸ್ ಮಾಡ್ತಾನೆ. ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅಲ್ಲಿ ನೀವು ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ನ ನೀವು ನೋಡಿರ್ಬೋದು. ಮ್ಯಾನುಫ್ಯಾಕ್ಚರರಿಂದ ಕಸ್ಟಮರ್ಸ್ಗೆ ಯಾವ ರೀತಿ ಬರುತ್ತೆ, ಮ್ಯಾನುಫ್ಯಾಕ್ಚರರ್ ದ ಹೋಲ್ಸೇಲರ್ ರೀಟೈಲರ್ ಕಸ್ಟಮರ್, ಮ್ಯಾನುಫ್ಯಾಕ್ಚರರ್ ಹೋಲ್ಸೇಲರ್ ಏಜೆಂಟ್ ರೀಟೈಲರ್ ಕಸ್ಟಮರ್ಸ್, ಅಥವಾ ಮ್ಯಾನುಫ್ಯಾಕ್ಚರರ್ ಡೈರೆಕ್ಟಾಗಿ ಅದು ಕಸ್ಟಮರ್ಸ್ಗೂ ಕೂಡ ರೀಚ್ ಆಗೋ ಚಾನ್ಸ್ಗಳು ಇರುತ್ತೆ. ಸೊ ಇದನ್ನು ನಾವು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಹಾಗೆ ಇದು ಇಂಟ್ರೊಡಕ್ಷನ್ಸ್ ಆಫ್ ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಬರುತ್ತೆ ಅಂತಂದಾಗ, ಇಟ್ ಈಸ್ ಮೇನ್ ಫೋಕಸ್ ಆನ್ ಎಂಪ್ಲಾಯಿ ಟು ಕಮ್ಯುನಿಕೇಟ್ ವಿತ್ ದ ಕಸ್ಟಮರ್. ಸೊ ಇಂಟರ್ಪ್ರಿಟ್ ದ ಹೆಲ್ಪ್ಸ್ ಟು ಎಂಪ್ಲಾಯ್ ದ ಟು ಎಂಪ್ಲಾಯ್ ಟು ಕಮ್ಯುನಿಕೇಟ್ ವಿತ್ ದ ಕಸ್ಟಮರ್ಸ್, ಯಾವ ರೀತಿ ಒಬ್ಬ ಕಸ್ಟಮರು ಆರ್ಡರ್ ಮಾಡಿದಾಗ ಪ್ರಾಡಕ್ಟ್ನ ಆರ್ಡರ್ ಮಾಡಿದಾಗ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು, ಜೊತೆಗೆ ಯಾವ ರೀತಿಯಾದಂಥ ಒಂದು ಸರ್ವಿಸಸ್ ನಮಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಮಗೆ ಇನ್ಫಾರ್ಮೇಷನ್ಸು ಸಿಗುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಏನೇನು ಬರುತ್ತೆ ಅಂತಂದಾಗ, ಬೈ ರೆಡ್ಯೂಸಿಂಗ್ ಆರ್ಡರ್ ಟು ಡೆಲಿವರಿ ಸೈಕಲ್ ಸಿಸ್ಟಮ್. ಸೊ ಆರ್ಡರ್ ಇಂದ ನೀವು ಯಾವತ್ತು ಆರ್ಡರ್ ಮಾಡಿದ್ದೀರಾ ಮತ್ತು ಯಾವತ್ತು ನಿಮಗೆ ಡೆಲಿವರಿ ಬರ್ತಾ ಇದೆ ಪ್ರಾಡಕ್ಟು, ಅದ್ರ ನಡುವೆ ಟೈಮಿಂಗ್ಸ್ ಏನು, ತುಂಬ ಟೈಮ್ ಹಿಡಿತಾ ಇದೆಯೋ. ಈಗ ನೀವು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಪ್ರಾಡಕ್ಟ್ ಆರ್ಡ್ರ್ ಮಾಡ್ತೀರಾ ಆನ್ಲೈನ್ ಮುಖಾಂತರ, ಅಲ್ಲೇ ಕೊಟ್ಟಿರ್ತಾರೆ ಕೆಳಗಡೆ ಎಷ್ಟು ದಿನದೊಳಗಡೆ ನಿಮಗೆ ಪ್ರಾಡಕ್ಟು ರೀಚ್ ಆಗುತ್ತೆ ಅಂತ. ಸೊ ವಿತಿನ್ 2 ಡೇಸ್ ಆರ್ ವಿತಿನ್ 3 ಡೇಸ್ ಅಥವಾ ವಿತಿನ್ 1 ವೀಕ್ ಅಂತ ಅವ್ರು ಕೊಟ್ಟಿರ್ತಾರೆ. ಸೊ ಇದು ಇನ್ಫಾರ್ಮೇಷನ್ಸು ಮೇನ್ ಆಗಿ ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ಮೇನ್ ಮುಖ್ಯವಾಗಿ ಇರುವ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಬೈ ಬೂಸ್ಟಿಂಗ್ ಆನ್ ಟೈಮ್ ಪರ್ಫಾರ್ಮೆನ್ಸ್ ಟು ಅಟ್ಲೀಸ್ಟ್ 99% ಆನ್ ಟೈಮ್ ಪರ್ಫಾರ್ಮೆನ್ಸ್, ನೀವು ಯಾವಾಗ ಕೇಳಿರ್ತೀರ, ಯಾವ ಪ್ರಾಡಕ್ಟ್ ಕೇಳಿರ್ತೀರ, ಎಷ್ಟು ಪ್ರೈಸಲ್ಲಿ ನಿಮಗೆ ಫಿಕ್ಸ್ ಆಗಿರುತ್ತೆ, ಅದನ್ನು ಕರೆಕ್ಟ್ ಟೈಮ್ ಒಳಗಡೆ ನಿಮಗೆ ಸಪ್ಲೈ ಮಾಡೋದೇ ಈ ಸಪ್ಲೈ ಚೈನ್ ಸಿಸ್ಟಮ್. ಆ್ಯಂಡ್ ಬೈ ಗೆಟಿಂಗ್ ಇನ್ವೆಂಟ್ರಿ ಡನ್ ಟು ದ ಬೇರ್ ಮಿನಿಮಮ್, ಇನ್ವೆಂಟ್ರಿ ಡೌನ್ ಟು ದ ಬೇರ್ ಮಿನಿಮಮ್ ಅಂತಂದರೆ ನಿಮಗೆ ಎಲ್ಲ ಆಕ್ಸೆಸರೀಸ್ಗಳಿರ್ಬೋದು ಮತ್ತು ಬೇರೆ ರೀತಿಯಾದಂಥ ಎಕ್ಸ್ಪೆನ್ಸಸ್ಗಳಿರ್ಬೋದು ಅದನ್ನೆಲ್ಲವೂ ಕೂಡ ಈ ಒಂದು ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮುಖಾಂತರ ಕಡಿಮೆ ಮಾಡ್ಬೋದು. ಇಟ್ ಮೇ ಬಿ ಟ್ರಾನ್ಸಾಕ್ಷನ್ ಕಾಸ್ಟ್ ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರ್ಬೋದು, ಡೆಲಿವರಿ ಕಾಸ್ಟ್ ಇರ್ಬೋದು, ಅದನ್ನೆಲ್ಲ ಎಲಿಮಿನೇಟ್ ಮಾಡಿ ನಿಮಗೆ ಪ್ರಾಡಕ್ಟ್ ಏನು ಪ್ರೈಸ್ ಇರುತ್ತೆ ಅದನ್ನು ಮಾತ್ರ ನೀವು ಕೊಟ್ಟರೆ ಸಾಕು, ಅದನ್ನು ಆ ರೀತಿಯಾದಂಥ ಒಂದು ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಇರುತ್ತೆ. ಬೈ ಎನ್ಶೂರಿಂಗ್ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಕ್ವಾಲಿಟಿ. ಸೊ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಎಲ್ಲೆಲ್ಲಿ ಪ್ರಾಡಕ್ಟ್ಗಳು ಎಷ್ಟೆಷ್ಟು ಇರುತ್ತೋ ಅದನ್ನೆಲ್ಲವೂ ಕೂಡ ನೀವು ಅನಲೈಸ್ ಮಾಡಿ ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ನೀವು
ಕ್ಲಿಕ್ ಮಾಡಿದಾಗ ಕ್ಲಿಕ್ ಅಂಡ್ ಬ್ರಿಕ್ಸ್ ಅಂತ ನಾವು ಕರಿತೀವಿ. ನೀವು ಅನಲೈಸ್ ಮಾಡ್ತೀರಾ ಮತ್ತೆ ಆ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಅಂತ ಆದರೆ ನೀವು ಕ್ಲಿಕ್ ಮಾಡ್ತೀರಾ, ಕ್ಲಿಕ್ ಮಾಡಿದಾಗ ನೀವು ಆರ್ಡರ್ ಮಾಡ್ತೀರಾ. ಸೊ ಇದನ್ನ ಕೂಡ ನಾವು ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ತಲುಪಿಸೋ ಜವಾಬ್ದಾರಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಆ್ಯಂಡ್ ಬೈ ಲೋವರಿಂಗ್ ಆಪರೇಟಿಂಗ್ ಕಾಸ್ಟ್ ವಿತಿನ್ ವಿತೌಟ್ ರೆಡ್ಯೂಸಿಂಗ್ ಕ್ವಾಲಿಟಿ ಆ್ಯಂಡ್ ಆನ್ ಟೈಮ್ ಪರ್ಫಾರ್ಮೆನ್ಸ್. ಸೊ ಲೋವರಿಂಗ್ ಆನ್ಲೈನ್ ದಟ್ ಈಸ್ ಆಪರೇಟಿಂಗ್ ಕಾಸ್ಟ್, ಆಪರೇಟಿಂಗ್ ಕಾಸ್ಟ್ಗಳೆಲ್ಲ ಕಡಿಮೆ ಮಾಡಿದಾಗ ನಿಮ್ಗೆ ಏನು ಪ್ರಾಡಕ್ಟ್ ಕಾಸ್ಟ್ ಇರುತ್ತೋ, ನೀವು ಕಸ್ಟಮರ್ ಆಗಿದ್ದೀರ, ನಿಮ್ಗೆ ಏನು ಪ್ರಾಡಕ್ಟ್ ಕಾಸ್ಟ್ ಆಗಿದೆ ಅದನ್ನು ಮಾತ್ರ ನೀವು ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿರೋ ಎಲ್ಲ ಒಂದು ಕಾಸ್ಟ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮತ್ತು ಡೆಲಿವರಿ ಯಾರು ಮಾಡ್ತಾರೆ ಅಂಥವರನ್ನೇ ನೋಡ್ಕೊಳ್ತಾರೆ. ಸೊ ಇದಿಷ್ಟು ಕೂಡ ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ಬರೋ ಕಾನ್ಸೆಪ್ಟು. ನೆಕ್ಸ್ಟು ಸಿಸ್ಟಮ್, ಈ ಬಿಸ್ನೆಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ನಾವು ಫೋಕಸ್ ಮಾಡೋದಾದ್ರೆ ಅಲ್ಲಿ ನಿಮ್ಗೊಂದು ಡಯಾಗ್ರಾಮ್ ಕಾಣ್ತಾ ಇರ್ಬೋದು. ಯಾವ ರೀತಿ ಈ ಬಿಸ್ನೆಸ್ ಅನ್ನೋದು ಎಷ್ಟೆಷ್ಟು ವೇಯಲ್ಲಿ ಅದು ಹೆಲ್ಪ್ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ. ಯಾವ್ಯಾವ ರೀತಿ ರೋಲ್ಗಳನ್ನ ಸಿಸ್ಟಮೆಟಿಕಲಿ ಐಡೆಂಟಿಫೈ ಮಾಡ್ತಾ ಇದೆ ಅಂತ. ನಾವು ಮೊದಲಿಗೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಸಿಸ್ಟಮ್ ಅಂತ ಅಂದಾಗ ಅದನ್ನ BIS ಅಂತ ನಾವು ಕರಿತೀವಿ. ಈ KPOs, ನಾಲೆಜ್ ಪ್ರೋಸೆಸ್ ಔಟ್ಸೋರ್ಸಿಂಗು, BPOs, ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗು, ಇದೆಲ್ಲವೂ ಕೂಡ ಒಂದು ಬಿಸ್ನೆಸ್ ಇಂಟೆಲಿಜೆನ್ಸ್ ಸಿಸ್ಟಮ್ ಯೂಸ್ ಮಾಡಿದ್ರೆ ಅವರು ಸರ್ವಿಸಸ್ನ ಕೊಡೋದು, ಅಲ್ಲೂ ಕೂಡ ಈ ಬಿಸ್ನೆಸ್ ಅನ್ನೋದು ಬರುತ್ತೆ. ಆಮೇಲೆ CRM, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಯಾವ ರೀತಿ ಕಸ್ಟಮರ್ ರಿಲೇಷನ್ಶಿಪ್ ವಿತ್ ದ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರಾಡಕ್ಟ್ ಸಪ್ಲೈ ಮಾಡಿದಾಗ ಕಸ್ಟಮರ್ ಯಾವ ರೀತಿ ಫೀಡ್ಬ್ಯಾಕ್ ಕೊಡ್ತಾರೆ ಅದನ್ನು ಫೀಡ್ಬ್ಯಾಕ್ ಅವ್ನು ಯೂಸ್ ಮಾಡಿ ಅವ್ನು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಅಲ್ಲೂ ಕೂಡ ಈ ಬಿಸ್ನೆಸ್ ಅನ್ನೋದು ಇಂಪಾರ್ಟೆಂಟ್ ಬರುತ್ತೆ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್ ಯಾವ ರೀತಿ ರಿಲೇಷನ್ಶಿಪ್ ಇರುತ್ತೆ ಅದ್ರ ಬೇಸ್ನಲ್ಲೂ ಈ ಬಿಸ್ನೆಸ್ ಅನ್ನೋದು ಬರುತ್ತೆ. ಆ್ಯಂಡ್ ಎಂಟರ್ಪ್ರೈಸ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಎಂಟರ್ಪ್ರೈಸ್ ರಿಸೋರ್ಸ್ ಸಿಸ್ಟಮಲ್ಲೂ ಕೂಡ ಈ ಬಿಸ್ನೆಸ್ ಅನ್ನೋದು, ಎಂಟರ್ಪ್ರೈಸ್ ಆಕ್ಟಿವಿಟಿ, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇರ್ಬೋದು, ಅದರಲ್ಲೂ ಕೂಡ ಈ ಬಿಸ್ನೆಸ್ ಆಕ್ಟಿವಿಟೀಸ್ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಇ ಕಾಮರ್ಸ್, ಸೊ ಎಲೆಕ್ಟ್ರಾನಿಕ್ ಕಾಮರ್ಸ್, ಈ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು ಅಥವಾ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಶೇರ್ಸ್ ಇರ್ಬೋದು ಅಥವಾ ಆನ್ಲೈನ್ ಟ್ರೇಡಿಂಗ್ ಸಿಸ್ಟಮ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಈ ಬಿಸ್ನೆಸ್ ಕಾನ್ಸೆಪ್ಟ್ಸ್ ಮುಖಾಂತರನೇ ವರ್ಕ್ ಮಾಡುತ್ತೆ. ಹಾಗೆ ಆನ್ಲೈನ್ ಆಕ್ಟಿವಿಟೀಸ್ ಬಿಟ್ವೀನ್ ದ ಬಿಸ್ನೆಸ್, ಒಂದು ಎರಡು ಬಿಸ್ನೆಸ್ ನಡುವೆ ನಡೀತಾ ಇರೋ ಟ್ರಾನ್ಸಾಕ್ಷನ್ಸ್ಗಳು, ಇಟ್ ಮೇ ಬಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್, ಇಟ್ ಮೇ ಬಿ ಎಂಟ್ರಿ ಟ್ರಾನ್ಸಾಕ್ಷನ್ಸ್, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಕ್ಟಿವಿಟಿ ಏನೋ ನಡೀತಾ ಇದೆ, ಅದು ಇಂಪೋರ್ಟರ್ ಮತ್ತು ಎಕ್ಸ್ಪೋರ್ಟರ್ಸ್ಗಳು ಬೇರೆ ಕಂಪ್ನಿಗಳಿಂದ ಬೇರೆ ಕಂಟ್ರಿಯಿಂದ ನೀವು ಇಂಪೋರ್ಟ್ ಮಾಡ್ತೀರಾ ಎಕ್ಸ್ಪೋರ್ಟ್ ಮಾಡ್ತೀರಾ, ಅಲ್ಲೂ ಕೂಡ ನೀವು ಡೈರೆಕ್ಟ್ ಆಗಿ ಅವ್ರನ್ನ ಮೀಟ್ ಮಾಡಲ್ಲ, ಥ್ರೂ ದ ಈ ಬಿಸ್ನೆಸ್ ಆಕ್ಟಿವಿಟೀಸ್ ಮುಖಾಂತರ ನೀವು ಮಾಡ್ತೀರಾ, ಅಲ್ಲೂ ಕೂಡ ಈ ಬಿಸ್ನೆಸ್ ಅನ್ನು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕೊಲಾಬ್ರೇಷನ್ಸ್, ಕೊಲಾಬ್ರೇಷನ್ಸ್ ಮರ್ಜಿಂಗ್ ಪುಟ್ ಟುಗೆದರ್, ಎಲ್ಲವನ್ನೂ ಕೂಡ ನೀವು ಕನ್ಸಲ್ಟೇಷನ್ಸ್ ಆಗಿ ಒಂದು ವರ್ಕಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಬಿಸ್ನೆಸ್ ಅನ್ನೋದು. ಮತ್ತು ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ವಿತ್ ಇನ್ ದ ಫರ್ಮ್, ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್, ETF ಅಂತ ನಾವು ಕರಿತೀವಿ, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ. ಸೊ ಯು ಆರ್ ಟ್ರಾನ್ಸ್ಫರಿಂಗ್ ದ ಫಂಡ್ ವಿತ್ ಇನ್ ದ ಫರ್ಮ್. ಈಗ ಕಂಪನಿಗಳಲ್ಲಿ HR ಡಿಪಾರ್ಟ್ಮೆಂಟ್ ಇರುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮಾರ್ಕೆಟಿಂಗ್ ಇರುತ್ತೆ, ಹಾಗೆಯೇ ಸೇಲ್ಸ್ ಇರುತ್ತೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅವ್ರದೇ ಆದಂಥ ಒಂದು ಎಕ್ಸ್ಪೆನ್ಸ್ಗಳಿರುತ್ತೆ. ಸೊ ದೇ ಆರ್ ಮೇಕಿಂಗ್ ದ ಟ್ರಾನ್ಸಾಕ್ಷನ್ ಬೈ ಯೂಸಿಂಗ್ ದಿಸ್ ಈ ಬಿಸ್ನೆಸ್ ಅನ್ನೋದನ್ನು ನಾವು ನೋಡ್ಬೋದು. ಹಾಗೆ ಈ ಕಾಮರ್ಸ್ ಮತ್ತು ಈ ಬಿಸ್ನೆಸ್ಗೆ ಡಿಫ್ರೆನ್ಸು, ಸೊ ಈ ಕಾಮರ್ಸ್ ಅಂದರೆ ಈ ಬಿಸ್ನೆಸ್ ಆರ್ ಕ್ವಾಲಿಟಾಸ್ ಇಂಟರ್ಚೇಂಜಬ್ಲಿ ದೇ ಆರ್ ಸೇಮ್, ಬಟ್ ಈ ಕಾಮರ್ಸ್ ಬೇರೆ, ಈ ಬಿಸ್ನೆಸ್ ಬೇರೆ. ಈ ಕಾಮರ್ಸ್ ಅಂದರೆ ಏನು ಅಂತಂದರೆ, ಇಟ್ ಈಸ್ ಮೇನ್ಲಿ ಡಿಪೆಂಡಿಂಗ್ ಆನ್ ICT, ಇನ್ಫಾರ್ಮೇಷನ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಈ ಬಿಸ್ನೆಸ್ ಅನ್ನೋದು ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಟು ಕಸ್ಟಮರ್, ಕಸ್ಟಮರ್ ಟು ಕಸ್ಟಮರ್, B2B, ಬಿಸ್ನೆಸ್ ಟು ಬಿ. ಸೊ ಇದೆಲ್ಲವೂ ಕೂಡ ಈ ಬಿಸ್ನೆಸ್ಸಲ್ಲಿ ಬರೋ ಕಾನ್ಸೆಪ್ಟ್ಸ್ಗಳು. ಹಾಗೆ ರೋಲ್ ಆಫ್ ಈ ಬಿಸ್ನೆಸ್ ಏನೇನು ಬರುತ್ತೆ ಈ ಬಿಸ್ನೆಸ್ಸಲ್ಲಿ ಅಂತಂದರೆ, ಇಟ್ ಪ್ರೊವೈಡ್ ಇನ್ಫಾರ್ಮೇಷನ್ಸ್ ಆನ್ ದ ಪ್ರಾಡಕ್ಟ್ ಟು ಆಲ್ ದ ಪಾರ್ಟಿಸಿಪೆಂಟ್ಸ್ ಆಫ್ ದ ಸಪ್ಲೈ ಚೈನ್. ಅದು ಅವರಲ್ಲಿರೋ ನಾನೀಗ ಮ್ಯಾನುಫ್ಯಾಕ್ಚರ್ ಆಗಿ ನನ್ನಲ್ಲಿ ಏನೇನು ಪ್ರಾಡಕ್ಟ್ ಅವೈಲೇಬಲ್ ಇದೆ ಅದನ್ನೆಲ್ಲ ಇನ್ಫಾರ್ಮೇಷನ್ಸ್ ನಿಮಗೆ ಕಮ್ಯುನಿಕೇಟ್ ಮಾಡ್ತೀನಿ. ಯಾವ ರೀತಿ? ಥ್ರೂ ದ ಮೊಬೈಲ್ಸ್, ಥ್ರೂ ದ ಪಿಕ್ಚರ್ಸ್, ಥ್ರೂ ದ ಇಂಟರ್ನೆಟ್ ಪ್ರೋಸೆಸ್. ನೀವು ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ. ಅಲೋ ಪ್ಲೇಸಿಂಗ್ ಆನ್ ಆರ್ಡರ್, ನೀವು ಆರ್ಡರ್ ಮಾಡ್ತೀರಾ. ನೀವು ಕಸ್ಟಮರ್ ಆಗಿದ್ದರೆ ನೀವು ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ಆರ್ಡರ್ ಮಾಡ್ತೀರಿ. ನಿಮ್ಗೆ ಇವಾಗ ಯಾವುದು ಮೊಬೈಲ್ ಬೈ ಮಾಡ್ತಾ ಇದ್ದೀರಾ ಅಂತಂದರೆ ಯಾವ ಮೊಬೈಲ್ ಬೇಕು, ಕಾನ್ಫಿಗರೇಷನ್ ಎಷ್ಟು ಬೇಕು, ಎಷ್ಟು ಪ್ರೈಸ್ ಹೋದ ಇರಬೇಕು, ಡಿಸೈನ್ ಏನು, ಕಲರ್ ಏನು, ಇದೆಲ್ಲವೂ ಕೂಡ ನೀವು ನೋಡಿ ಅದನ್ನು ಬೈ ಮಾಡ್ತೀರಿ. ಯುವರ್ ಪ್ಲೇಸಿಗೆ ನಾಡ್ ಅಲೋ ಕಸ್ಟಮರ್ ಟು ಪ್ಲೇಸ್ ನಾಡ್. ನಾನು ಅವಾಗ ನೀವು ಆರ್ಡರ್ ಮಾಡಿದಾಗ ನಾನು ನಿಮಗೆ ಒಂದು ಅಲೋ ಮಾಡಬೇಕು, ನೀವು ಆರ್ಡರ್ ಮಾಡಿದಾಗ ಅದು ಕರೆಕ್ಟ್ ಇದೆ, ಓ ಪ್ರೊಸೀಡ್ ಅಂತ ನಾನು ಹೇಳಬೇಕು. ಅವಾಗ ಮಾತ್ರ ನೀವು ಇಂಟ್ರೆಸ್ಟ್ ಆಗಿ ಆನ್ಲೈನ್ ಮುಖಾಂತರ ಆರ್ಡರ್ ಮಾಡೋದಕ್ಕೆ ಮುಂದೆ ಹೋಗ್ತೀರಾ. ಆ್ಯಂಡ್ ಫಿಲ್ಲಿಂಗ್ ಆ್ಯಂಡ್ ಡೆಲಿವರಿಂಗ್ ದ ಆರ್ಡರ್ ಟು ಕಸ್ಟಮರ್ಸ್. ಸೊ ನೀವು ಏನು ಆರ್ಡರ್ ಮಾಡ್ತೀರಾ ಅದು ಆರ್ಡರ್ ಮಾಡಿದಾಗ ನಾವು ಅದನ್ನು ವಿತ್ ಇನ್ ಡೇಟ್ ಒಳಗೆ ನಿಮಗೆ ನಿಮ್ಮ ಮನೆಗೇ ಅದು ಸಪ್ಲೈ ಮಾಡ್ತೀವಿ. ಕೊನೆಗೆ ರಿಸೀವಿಂಗ್ ಪೇಮೆಂಟ್ ಫ್ರಮ್ ದ ಕಸ್ಟಮರ್, ನಿಮ್ಮ ಕಸ್ಟಮರ್ಸ್ ಕಡೆಯಿಂದ ನಾವು ಪೇಮೆಂಟ್ನ ರಿಸೀವ್ ಮಾಡ್ತೀವಿ. ರಿಸೀವ್ ಯಾವಾಗ ಪೇಮೆಂಟ್ ರಿಸೀವ್ ಮಾಡ್ತೀವೋ ಅವಾಗ ದಟ್ಸ್ ದ ಎಂಡ್ ಆಫ್ ದ ಈ ಬಿಸ್ನೆಸ್ ಆಕ್ಟಿವಿಟಿ ಅಂತ ನಾವಿಲ್ಲಿ ಕರಿಬೋದು. ಬಟ್ ಈ ಒಂದು ಈ ಬಿಸ್ನೆಸ್ ಪೇಮೆಂಟ್ ಮಾಡಬೇಕಾದ್ರೆ ನೀವು ಆಪ್ಷನ್ಸ್ನ ಕೊಡಬೇಕಾಗುತ್ತೆ, ಕ್ಯಾಶ್ ಆನ್ ಡೆಲಿವರಿ ಅಥವಾ ಬುಕ್ ಡೆಲಿ ಆರ್ಡರ್ ಪ್ಲೇಸಿಂಗ್ ಇನ್ ಆರ್ಡರ್. ಆರ್ಡರ್ ಟೈಮಲ್ಲಿ ನೀವು ಡೆಲಿವರಿ ಪೇಮೆಂಟ್ ಮಾಡ್ತೀರಾ, ಅದು ಕೂಡ ನಿಮಗೆ ಕಸ್ಟಮರ್ ಆಗಿ ನೀವು ಯಾವ ರೀತಿ ಆಪ್ಷನ್ಸ್ನ ಚೂಸ್ ಮಾಡ್ತೀರಾ ಅದಕ್ಕೆ ಬೇಸ್ ಮೇಲೆ ಈ ಒಂದು ಈ ಬಿಸ್ನೆಸ್ ಆಕ್ಟಿವಿಟಿ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು
ಕನ್ಸ್ಯೂಮರ್ಸ್ ಅಥವಾ ಬಿಸ್ನೆಸ್ ಟು ಕನ್ಸ್ಯೂಮರ್ಸ್. ಯಾವ ರೀತಿ ಮ್ಯಾನುಫ್ಯಾಕ್ಚರರು ಕನ್ಸ್ಯೂಮರ್ನ ಮೈಂಡಲ್ಲಿ ಇಟ್ಕೊಂಡು ಅವ್ನ ತಕ್ಕಂಗೆ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾನೋ ಅವಾಗ ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸು ತುಂಬ ಸಕ್ಸಸ್ ಆಗುತ್ತೆ. ಇದು ಬಿ ಟು ಸಿ ಅಂತ ನಾವು ಕರಿತೀವಿ. ಹಾಗೆಯೇ ಬಿ ಟು ಬಿ, ಬಿಸ್ನೆಸ್ ಟು ಬಿಸ್ನೆಸ್. ಬಿಸ್ನೆಸ್ ಈಗ ಕ್ಲಾತ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇನ್ನೊಂದು ಕ್ಲಾತ್ ಮ್ಯಾನುಫ್ಯಾಕ್ಚರಿಂಗ್ ಜೊತೆ ಕಮ್ಯುನಿಕೇಷನ್ಸ್ ಮಾಡಿಕೊಂಡು ನಾವು ಈ ಥರ ಕ್ವಾಲಿಟಿ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ, ನಮಗೆ ಎಷ್ಟು ಪ್ರಾಫಿಟ್ ಆಯಿತು, ನಿಮ್ಗೆ ಎಷ್ಟಾಯಿತು, ನಮ್ಮಲ್ಲಿ ಎಷ್ಟು ಟರ್ನ್ ಓವರ್ ಆಗಿದೆ, ನಿಮ್ಮಲ್ಲಿ ಎಷ್ಟು ಟರ್ನ್ ಓವರ್ ಆಗಿದೆ, ಈ ರೀತಿ ಬಿಸ್ನೆಸ್ ಟು ಬಿಸ್ನೆಸ್ ಅವರಿಗೆ ರಿಲೇವೆಂಟ್ ಆಗಿ ಅವ್ರೇನು ಕಮ್ಯುನಿಕೇಷನ್ಸ್ ಮಾಡಿಕೊಂಡ್ರೆ ಅದನ್ನು ನಾವು ಬಿಸ್ನೆಸ್ ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಈ ಬಿಸ್ನೆಸ್ ಫ್ರೇಮ್ವರ್ಕ್, ಯಾವ ರೀತಿ ಈ ಒಂದು ಫ್ರೇಮ್ವರ್ಕ್ ಇರುತ್ತೆ ಅಂತ ನಾವು ತಿಳ್ಕೊಳ್ಳೋಕ್ಕಾದ್ರೆ ಇಲ್ಲಿ ಮೇನ್ ಆಗಿ ಮಾರ್ಕೆಟಿಂಗ್, ಸೇಲ್ಸ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಲಾಜಿಸ್ಟಿಕ್ ಕಾನ್ಸೆಪ್ಟ್ಸ್ ಮೇಲೆ ಈ ಒಂದು ಫ್ರೇಮ್ವರ್ಕ್ ಡೆವಲಪ್ ಆಗಿರುತ್ತೆ. ಅಲ್ಲಿ ಮಾರ್ಕೆಟಿಂಗ್ ಇರುತ್ತೆ, ಸೇಲ್ಸ್ ಆಕ್ಟಿವಿಟೀಸ್ ಇರುತ್ತೆ, ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆ ಒಂದು ಫ್ರೇಮ್ವರ್ಕ್ ಮೇಲೆ ಈ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟ್ನ ಡೆವಲಪ್ ಮಾಡಬಹುದು. ಹಾಗೆಯೇ ಜನರಲ್ ವ್ಯಾಲ್ಯೂಸ್ ಆಫ್ ಈ ಬಿಸ್ನೆಸ್, ಏನೇನು ಬರುತ್ತೆ ಜನರಲ್ ವ್ಯಾಲ್ಯೂಸು ಈ ಬಿಸ್ನೆಸ್ಸಲ್ಲಿ ಅಂತಂದರೆ, ಎಕ್ಸ್ಚೇಂಜ್ ಅಂಡ್ ಶೇರ್ ಡೇಟಾ ಅಕ್ರಾಸ್ ದ ವರ್ಲ್ಡ್. ನಿಮ್ಮಲ್ಲಿ ನೀವು ಎಲ್ಲೋ ಮ್ಯಾನುಫ್ಯಾಕ್ಚರ್ ಇರ್ತೀರ, ಕಸ್ಟಮರ್ಸ್ ಎಷ್ಟೊಂದು ಜನ ಇರ್ತಾರೆ, ಅವರು ನಮ್ಮ ಕಂಟ್ರಿಲೇ ಕಸ್ಟಮರ್ಸ್ ಇರ್ಬೋದು ಅಥವಾ ಹೊರದೇಶದವರೇ ಇರ್ಬೋದು, ಫಾರಿನರ್ಸ್ ಇರ್ಬೋದು, ನಿಮ್ಮ ಪ್ರಾಡಕ್ಟ್ನ ಅವರು ಆನ್ಲೈನ್ ಮುಖಾಂತರ ನೀವು ನಿಮ್ಮ ಪ್ರಾಡಕ್ಟ್ಗೆ ಅವರು ಆರ್ಡರ್ ಮಾಡ್ಬೋದು ಅಂತಂದಾಗ ನೀವು ಯು ಆರ್ ಡಿಪೆಂಡಿಂಗ್ ಆನ್ ಈ ಬಿಸ್ನೆಸ್ ಆಕ್ಟಿವಿಟಿ. ನಿಮ್ಮ ಪ್ರಾಡಕ್ಟ್ನ ಎಲ್ಲೋ ಒಬ್ಬ ಕಸ್ಟಮರು ಯಾವುದೋ ದೇಶದಲ್ಲಿ ಕೂತ್ಕೊಂಡು ಅನಲೈಸ್ ಮಾಡಿ ಆರ್ಡರ್ ಮಾಡ್ತಾ ಇದ್ದಾನೆ ಅಂತಂದರೆ ಯು ಆರ್ ಇಂದ ಈ ಬಿಸ್ನೆಸ್ ಆಕ್ಟಿವಿಟಿ. ಸೆಂಡ್ ಮೆಸೇಜ್ ಫಾಸ್ಟರ್ ಆ್ಯಂಡ್ ಚೀಪರ್. ಅವರು ನೀವು ಅವರಿಗೆ ಮೆಸೇಜ್ನ ಸೆಂಡ್ ಮಾಡ್ಬೋದು, ಅವರು ಕೂಡ ರಿಪ್ಲೈ ಮಾಡ್ಬೋದು. ಅದು ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗಡೆ ಕಮ್ಯುನಿಕೇಷನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಬಿಸ್ನೆಸ್ ಮುಖಾಂತರ. ಆ್ಯಂಡ್ ಅಪ್ರೂವ್ ಆ್ಯಂಡ್ ಪ್ರೂಫ್ ವರ್ಕ್ ಕ್ವಿಕ್ಲಿ. ಅಪ್ರೂವ್ ಮಾಡ್ಬೋದು, ಪ್ರೂಫ್ ಆ್ಯಂಡ್ ವರ್ಕ್ ಕ್ವಿಕ್ಲಿ, ಬೇಗ ಬೇಗ ವರ್ಕ್ ಮಾಡೋದಕ್ಕೆ ಈ ಒಂದು ಈ ಬಿಸ್ನೆಸ್ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಯಾರಿಗೆ? ಮ್ಯಾನುಫ್ಯಾಕ್ಚರ್ ಮತ್ತು ಕಸ್ಟಮರ್ಸ್ ಇಬ್ಬರಿಗೂ. ಹಾಗೆ ಇಂಟ್ರೊಡ್ಯೂಸ್ ಕೊಲಾಬರೇಟಿವ್ ವರ್ಕಿಂಗ್, ಗ್ರೂಪ್ ಆಗಿ ವರ್ಕ್ ಮಾಡಬೇಕು. ಇದೇ ಸ್ಟೇಕ್ ಹೋಲ್ಡರ್ಸ್, ಈಗ ಮ್ಯಾನುಫ್ಯಾಕ್ಚರನ್ನೇ ಡೈರೆಕ್ಟ್ ಆಗಿ ಕಸ್ಟಮರ್ಸ್ಗೆ ಪ್ರಾಡಕ್ಟ್ನ ಸೇಲ್ ಮಾಡಲ್ಲ, ಅವನು ಯಾರನ್ನ ಯೂಸ್ ಮಾಡ್ಕೊಳ್ತಾನೆ, ಏಜೆಂಟ್ಗಳನ್ನ ಮತ್ತು ಮಿಡಲ್ ಮ್ಯಾನ್ನ, ಹೋಲ್ಸೇಲರ್ಸ್ಗಳನ್ನ, ರೀಟೇಲರ್ಗಳನ್ನ, ಸಮ್ ಬ್ರೋಕರ್ಸ್ಗಳನ್ನ ಅವ್ರು ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ನ ಕಸ್ಟಮರ್ಸ್ಗೆ ಸೇಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇಟ್ ಈಸ್ ಎ ಕೊಲಾಬರೇಟಿವ್ ವರ್ಕ್ ಆಗಿರುತ್ತೆ, ಕಲೆಕ್ಷನ್ಸ್ ಆಫ್ ವರ್ಕ್ ಆಗಿರುತ್ತೆ. ಹಾಗೆಯೇ ಅಪ್ಡೇಟ್ ಎಂಪ್ಲಾಯಿ ಇನ್ಸ್ಟೆಂಟ್ಲಿ ನ್ಯೂ ಪಾಲಿಸಿ ಆ್ಯಂಡ್ ಪ್ರೊಸೀಜರ್. ಸೊ ಎಂಪ್ಲಾಯೀಸ್ ಹೊಸದಾಗಿ ಈಗ ನೀವು KYC ನಾರ್ಮ್ಸ್ ಅಂತ ಇರೋದು ಎನ್ ಓ ಇವನ್ ಕಸ್ಟಮರ್ಸ್ ಬ್ಯಾಂಕ್ ಹೋಗ್ಬಿಟ್ಟು ನೀವು ಅಪ್ಡೇಟ್ ಮಾಡಿಸ್ಬೇಕು, ಕಂಪಲ್ಸರಿ ಆಗಿರುತ್ತೆ. ಹಾಗೆಯೇ ಎವ್ರಿ ಈ ಬಿಸ್ನೆಸ್ ಆಕ್ಟಿವಿಟೀಸಲ್ಲಿ ಮಾಡಬೇಕಾದ್ರೆ ಅಲ್ಲಲ್ಲಿ ಬರೋ ಅಪ್ಡೇಟ್ಸ್ಗಳನ್ನ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಈಗ ವಾಟ್ಸಪ್ಪಲ್ಲಿ ನೀವು ನೋಡಿರೋ ಹಾಗೆ ವಾಟ್ಸಪ್ ಅಪ್ಡೇಟ್ಸ್ ಇರುತ್ತೆ, ಹಾಗೆ ನೀವು ಮೆಸೆಂಜರ್ ಅಪ್ಡೇಟ್ಸ್ಗಳಿರುತ್ತೆ. ಹಾಗೆಯೇ ಅಪ್ಡೇಟ್ಸ್ ಆನ್ ಡಿಪೆಂಡಿಂಗ್ ಆನ್ ದ ಪಾಲಿಸಿ ಮ್ಯಾಟರ್ಸ್, ಇದು ಗೌರ್ಮೆಂಟ್ ಪಾಲಿಸಿ ಮ್ಯಾಟರ್ಸ್ಗಳಿಗೆ ತಕ್ಕಂಗೆ ಒಂದು ಈ ಬಿಸ್ನೆಸ್ ಅನ್ನೋ ಪ್ರೊಸೆಸ್ಸು ಅಪ್ಡೇಟ್ ಆಗ್ತಾನೆ ಇರಬೇಕು. ಹಾಗೆಯೇ ಓಲ್ಡ್ ವೆಬ್ ಮೀಟಿಂಗ್ಸ್ ಆನ್ ಡೇಟಾ ಕಾನ್ಫರೆನ್ಸಿ, ಓಲ್ಡ್ ವೆಬ್ ಮೀಟಿಂಗ್, ವಿಡಿಯೋ ಕಾನ್ಫರೆನ್ಸ್, ಆಡಿಯೋ ಕಾನ್ಫರೆನ್ಸ್ನೂ ಕೂಡ ಈ ಒಂದು ಈ ಬಿಸ್ನೆಸ್ ಪ್ರೊಸೆಸ್ಸಲ್ಲಿ ಮಾಡ್ಬೋದಾಗಿರುತ್ತೆ. ಟೇಕ್ ಅಡ್ವಾಂಟೇಜಸ್ ಆಫ್ ಟೈಮ್ ಡಿಫ್ರೆನ್ಸ್. ಸೊ ಟೈಮ್ ಡಿಫ್ರೆನ್ಸಸ್, ಯಾರು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಸಪ್ಲೈ ಮಾಡ್ತಾರೆ, ಲಾಂಗ್ ಡ್ಯೂರೇಷನ್ ಸಪ್ಲೈ ಮಾಡ್ತಾರೆ ಯಾರು ಏನು ಅಂತ ತಿಳ್ಕೊಂಡು ನೀವು ಶಾರ್ಟ್ ಯಾರು ಬೇಗ ಸಪ್ಲೈ ಮಾಡಿದ್ರೆ ಅವ್ರಿಗೆ ನೀವು ಆರ್ಡರ್ ಮಾಡ್ಬೋದು ಆ್ಯಸ್ ಎ ಕಸ್ಟಮರ್. ಅಲ್ಲೂ ಕೂಡ ಟೈಮ್ ಡಿಫ್ರೆನ್ಸಸ್ಸು ಕೂಡ ಮೇನ್ ಆಗಿರುತ್ತೆ ಈ ಬಿಸ್ನೆಸ್ಸಲ್ಲಿ. ಸೆಂಡ್ ಔಟ್ ಇಮೇಲ್ ಆಟೋಮೆಟಿಕಲಿ. ಸೊ ಇಮೇಲ್ಸ್ಗಳನ್ನ ಆಟೋಮೆಟಿಕ್ ಆಗಿ ನೀವು ಯಾವುದೋ ಪ್ರಾಡಕ್ಟ್ ಆರ್ಡರ್ ಮಾಡಿದಾಗ ಆಟೋಮೆಟಿಕ್ ಇಮೇಲ್ಸ್ಗಳು ನಿಮ್ಮ ಮೇಲೆ ಬರುತ್ತೆ, ಅಲ್ಲೇ ಕೊಟ್ಟಿರ್ತಾರೆ, ದಿಸ್ ಈಸ್ ಆಟೋಮೆಟಿಕಲಿ ಜನರೇಟೆಡ್ ಮೇಲ್, ಡೋಂಟ್ ರೆಸ್ಪಾಂಡ್ ಅಂತ ಬರುತ್ತೆ. ಸೊ ಅದು ಕೂಡ ನಿಮ್ಮ ಅವೇರ್ನೆಸ್ಗೆ. ಯೂಸ್ ಇಂಟರ್ನೆಟ್ ಆ್ಯಂಡ್ ಇಂಪ್ರೂವ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ನೀವು ಇಂಟರ್ನೆಟ್ ಯೂಸ್ ಮಾಡಿ ನೀವು ಬಿಸ್ನೆಸ್ ಪ್ರೊಸೆಸ್ಗಳನ್ನ ಇನ್ನೂ ಡೆವಲಪ್ ಮಾಡ್ಬೋದು. ಗೆಟಿಂಗ್ ಟ್ರೈನ್ಡ್ ಆನ್ ದ ವೆಬ್. ಸೊ ಅಲ್ಲಿ ಎಂಪ್ಲಾಯೀಸ್ ಒಳ್ಳೆ ಟ್ರೈನ್ಡ್ ಆಗಿದ್ರೆ ನೀವು ಈ ಒಂದು ಈ ಬಿಸ್ನೆಸ್ ಪ್ರೊಸೆಸ್ನ ಇನ್ನೂ ಎತ್ತರಕ್ಕೆ ಎತ್ತರ ಲೆವೆಲಲ್ಲಿ ತೊಗೊಂಡೋಗಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳನ್ನ ನೀವು ಮಾಡ್ಬೋದು. ಎಲ್ಲ ರೀಸನ್ಗಳಿಗೂ ಈ ಬಿಸ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಬರುತ್ತೆ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಬೇರೆ ಬೇರೆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್.